ತಪ್ಪು ಅದು. ಈ ಥರ ಮಹಿಳೆಯರನ್ನ ಒಂದು ರೀತಿ, ಅದು ರೈತ ಮಹಿಳೆಯನ್ನು ನೀನು ರೈತರೇ ಅಲ್ಲ ಅಂತ ಹೇಳೋವಂಥದ್ದು, ಅದು ಎಷ್ಟು ಗುಂಡಾಗಿರಿ, ಇವರೇ ಗುಂಡಾಗಿರಿ ಮಾಡ್ತಾ ಇದ್ದಾರೆ. ಅವರ ಯಜಮಾನರ ಹೆಸರಲ್ಲಿ ಜಮೀನಿದೆ, ಅವ್ರ ತಾಯಿ ಹೆಸರಲ್ಲಿ ಜಮೀನಿದೆ ಅಂದರೆ ಎಲ್ಲರ ಹೆಸರಲ್ಲೂ ಜಮೀನು ಇರಬೇಕಾ? ರೈತರು ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಜಮೀನು ಇಟ್ಕೊಂಡೇ ಹೋರಾಟ ಮಾಡಬೇಕಾ? ಅವ್ರ ತಂದೆ ಹೆಸರಲ್ಲಿದ್ದರೆ, ಮಕ್ಕಳ ಹೆಸರಲ್ಲಿದ್ದರೆ, ಅವರು ರೈತರು, ಇಡೀ ಮನೆ ಒಂದು ರೈತ ಕುಟುಂಬ ಅಂದರೆ ತಂದೆ ತಾಯಿ ಮಗ ಮಗಳು ಎಲ್ಲರೂ ಸೇರಿರ್ತಾರೆ. ಅದನ್ನು ಈ ಥರ ರೈತ ಕುಟುಂಬದ ಬಗ್ಗೆ ಅವಹೇಳನಕಾರಿ ಮಾಡೋದು ಕುಮಾರಸ್ವಾಮಿಗೆ ಶೋಭೆ ತರ್ತಕ್ಕಂಥಲ್ಲ. ಕೂಡಲೇ ರಾಜ್ಯದ ಜನ ಮುಂದೆ ಕ್ಷಮಾಪಣೆ ಕೇಳಬೇಕು. ಅವರೆಲ್ಲ ಗೂಂಡಾಗಿರಿ ಮಾಡ್ತಾ ಇರೋದು, ನೀವು ಗೂಂಡಾಗಿರಿ, ರಾಜ್ಯ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದ್ದರೆ, ಕುಮಾರಸ್ವಾಮಿಯವರು ರೈತರ ಮೇಲೆ ಗೂಂಡಾಗಿರಿ ಮಾಡೋ ಮುಖಾಂತರ ಈ ಥರದ ಹೇಳಿಕೆಯನ್ನು ಕೊಡ್ತಾರೆ. ಇದು ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ. ಅವರು ರಾಜ್ಯದ ಜನರ ಮುಂದೆ ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದರೆ ಬಿ ಜೆ ಪಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೈತೆ. ಅದೆಲ್ಲ ಬೂಟಾಟಿಕೆ ಮಾತು. ರೈತರ ಹೆಸರು ಹೇಳ್ಕೊಂಡು ಸುಮ್ಮನೆ ಪ್ರಮಾಣ ವಚನಕ್ಕೆ ಮಾತ್ರ ಮಾಡಿದ್ರಷ್ಟೇ. ಇವತ್ತವರೆಗೂ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದರು, ಮೋಸ ಮಾಡಿದ್ರು. ಇವತ್ತು ರೈತರ ಮೇಲೆ ಬಂಧಿಸಿ ಅವರನ್ನು ಒಳಗಡೆ ಹಾಕಿದ್ದಾರೆ. ಆ ರೈತ ಹೆಣ್ಮಗಳ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ, ಗೂಂಡಾಗಳು ಅಂತ ಇದ್ದಾರೆ ರೈತರು. ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು, ಇಂಥ ಕೆಟ್ಟ ಪದಗಳನ್ನು, ಬೇಜವಾಬ್ದಾರಿ ಪದಗಳನ್ನು ಒಬ್ಬ ಮುಖ್ಯಮಂತ್ರಿ ಮಾಡುವಂಥದ್ದು ಅವರು ತಪ್ಪು. ಇದನ್ನು ತಪ್ಪು ಮಾಡಿದ್ದಾರೆ. ಅವರು ರೈತರ ಮುಖಂಡರೂ ಅಲ್ಲ, ರೈತರ ಸರ್ಕಾರನೂ ಇಲ್ಲ. ರೈತರನ್ನು ದೌರ್ಜನ್ಯ ಮಾಡುವಂಥ ಸರ್ಕಾರ, ರೈತ ವಿರೋಧಿ ಸರ್ಕಾರ, ರೈತರಿಗೆ ಅನ್ಯಾಯ ಮಾಡೋ ಸರ್ಕಾರ. ಮುಖ್ಯಮಂತ್ರಿ ಅಂತೂ ರೈತರ ವಿರೋಧಿ ಮುಖ್ಯಮಂತ್ರಿ. ಅವರ ರೈತರ ಯಾವುದೇ ಸಮಸ್ಯೆ, ಸುಮ್ಮನೆ ಮಂಡ್ಯದಲ್ಲಿ ಹೋಗಿ ನಾಟಿ ಹಾಕ್ಬಿಟ್ಟು ಒಂದಿನ ಇಡೀ ಮಂಡ್ಯ ಜನತೆಗೆ ನಾಟಿ ಹಾಕೋದು ಹೆಂಗೆ ಅಂತ ಕಲಿಸ್ಕೊಡ್ತಾರೆ. ಇವರು ಬೆಂಗಳೂರಲ್ಲಿ ಇದ್ದುಬಿಟ್ಟು ನಾಟಿ ಹಾಕೋದನ್ನ ಮಂಡ್ಯ ರೈತರಿಗೆ ಕಳಿಸ್ಕೊಡ್ತಾರೆ. ಏನು ಅವ್ರಿಗೆ ಗೊತ್ತಿಲ್ವ? ಈ ಥರ ಡೊಂಬರಾಟ ಆಡುವಂಥ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ. ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹ ಮಾಡ್ತಾರೆ. ಮಾಧ್ಯಮಗಳಿಗೆ ಇಷ್ಟ ಇರುವಂತೆ ಸರ್ಕಾರ ಇಡುವಂಥದ್ದು, ಇದು ಕೂಡ ಮಾಧ್ಯಮಗಳ ಮೇಲೆ ನೆನ್ನೆ ಕೂಡ ಹರಿಯುವಂಥದ್ದು. ಯಾರೋ ಪ್ರೇರೇ ಅಂದರೆ ಮಾಧ್ಯಮಗಳನ್ನು ಪ್ರಚೋದನೆ ಮಾಡಿ ಯಾರೋ ಒಂದಷ್ಟು ಜನ ಮಾಡ್ತಿದ್ದಾರೆ ಅನ್ನೋ ರೀತಿ ಹೇಳಿದ್ರೆ ಮತ್ತೆ ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದೇನೇ ಹೇಳ್ತಾರಲ್ಲ, ಕೊಟ್ಟ ಕುದುರೆಯನ್ನು ಏರಲಾರ್ದವನು ಶೂರನೂ ಅಲ್ಲ ವೀರನೂ ಅಲ್ಲ. ಈಗ ಮಾಧ್ಯಮದವರು ಏನು ಅವ್ರ ಪ್ರಕಾರ ಏನು ಸುದ್ದಿಗಳನ್ನೇ ಹಾಕಬಾರ್ದು ನೀವು. ಅವ್ರನ್ನ ಮಾಧ್ಯಮದವರೆಲ್ಲ ಹೊಗಳ್ಬೇಕು ದಿನ. ಒಂದು ರಾಜ, ರಾಜಾದಿ ರಾಜ, ರಾಜ ರಾಜ ಮಾರ್ತಂಡ, ರಾಜ ವಿಜಯಾನ್ನ ಅಂತ ಹೇಳಿ ಹೊಗಳ್ತಾ ಇದ್ದರೆ ಮಾಧ್ಯಮದವರು ಒಳ್ಳೆಯವರು. ನಿಜ ಸುದ್ದಿಯನ್ನು ಬಿತ್ತರ ಮಾಡಿದ್ರೆ ಮಾಧ್ಯಮದವರು ಕೆಟ್ಟವರು. ನೀವು ಅವ್ರನ್ನ ಅಂದರೆ ಅವ್ರನ್ನ ದಿನ ಹೊಗಳ್ಕೊಂಡು ಅವರ ಹೊಗಳು ಭಟ್ರಾಗಿದ್ದರೆ ನೀವು ಸರಿ. ಅವರ ಏನು ನಿಜ ನಡೀತಾ ಇದೆ ಸಮಾಜದಲ್ಲಿ, ಏನು ಅನ್ಯಾಯ ನಡೀತಾ ಇದೆ, ರೈತರಿಗೆ ಎಲ್ಲ ಅನ್ಯಾಯ ಆಗ್ತಾ ಇದೆ, ಅದನ್ನು ನೀವು ತೋರಿಸ್ತರೆ ನನ್ನ ಮಾನಸಿಕ ಸ್ಥಿತಿಯನ್ನೇ ಹಾಳು ಮಾಡಿಬಿಟ್ಟಿದ್ದೀರಾ. ನಾನು ಕಾಯಿಲೆ ಬಿದ್ದೋಗ್ಬಿಟ್ಟಿದ್ದೀನಿ, ನಾನು ಕಾಯಿಲೆ ಬಂದಿರೋದೇ ನಿಮ್ಮಿಂದ. ಮಾಧ್ಯಮದವರು ಏನು ಇಂಜೆಕ್ಷನ್ ಕೊಟ್ಟಿದ್ದಾರೆ ಕಾಯಿಲೆ ಬರೋಕ್ಕೆ ಅವ್ರಿಗೆ? ಹಾಂ, ಮಾತ್ರ ಏನಾನು ಕೊಟ್ಟಿದ್ರ ಮಾಧ್ಯಮದವರು? ಏನೂ ಇಲ್ಲ, ಕೊಡೋರು ಡಾಕ್ಟ್ರು ಕೊಡ್ತಾರೆ. ಅವರು ನಿಮ್ಗೇನಾನ ಸರಿ ಇಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಇದು ಮಾಧ್ಯಮದ ಮೇಲೆ ಹರಿ ಆಯ್ತಕ್ಕಂಥದ್ದು, ಮಾಧ್ಯಮದ ಮೇಲೆ ನಾಲಿಗೆಯನ್ನು ಹರಿ ಬಿಡುವಂಥದ್ದು ಒಳ್ಳೆಯದಲ್ಲ, ಇದು ತಪ್ಪು. ಮಾಧ್ಯಮದ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುವಂಥ ಅಧಿಕಾರ ನಿಮಗಿಲ್ಲ.